ಇಂದು ಶ್ರಾವಣ ಮಾಸದ ನಡುವಿನ ಸೋಮವಾರ ಶ್ರೀ ಷಣ್ಮಗೇಶ್ವರ ದೇವಸ್ಥಾನದಲ್ಲಿದೆ ಜನಸಾಗರ ಅಣ್ಣ ತಂಗಿಯರ ಪರಸ್ಪರ ಭಾತೃತ್ವದ ಭಾವನೆ ದಟ್ಟಗೊಳಿಸುವ ಹಬ್ಬ ರಕ್ಷಾಬಂಧನ ಕಲಬುರಗಿ ನಗರದಾದ್ಯಂತ ಸೋದರಿಯರು ಸೋದರರಿಗೆ ರಾಖಿ ಕಟ್ಟಿ ಸಂಭ್ರಮಾಚರಣೆ ಸ್ನೇಹ ಸೂತ್ರದಲ್ಲಿ ಬಂಧಿಸುವುದೇ ರಕ್ಷಾಬಂಧನ ರಾಜಯೋಗಿನಿ ಬಿಕೆ ವಿಜಯ ಬಹೇನವರ ಸಂದೇಶ ಶ್ರೀ ಗುರು ವಿದ್ಯಾಪೀಠದ ಸಂಸ್ಥಾಪಕರಾದ ಬಸವರಾಜ ದಿಗ್ಗಾವಿ ಕನ್ನಡ ಸಾಹಿತ್ಯ ಸಂಘದಲ್ಲಿ ಅಭಿಮಾನಿ ಬಳಗದ ಉದ್ಘಾಟನೆ ಸುಕ್ಷೇತ್ರ ಕುಸ್ನೂರು ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನೆರೆ ರಾಜ್ಯ ಮಹಾರಾಷ್ಟ್ರದ ಪ್ರಸಿದ್ಧ ಪೈಲ್ವಾನರಿಂದ ಜಂಗಿ ಕುಸ್ತಿ ಜೇವರ್ಗಿ ರಸ್ತೆಯಲ್ಲಿರುವ ಸುಕ್ಷೇತ್ರ ಕೇಸರಿ ಬೆಟ್ಟದಲ್ಲಿ ಭಕ್ತರ ದಂಡು ಬಾಲತಪಸ್ವಿ ದ್ವಿತೀಯ ಸಾಂಬಶಿವಾಚಾರ್ಯರ ಶ್ರಾವಣ ಮಾಸದ ತಪೋನುಷ್ಠಾನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸೆಟ್ಗಿ ಇಂದು ಶ್ರಾವಣ ಮಾಸದ ನಡುವಿನ ಸೋಮವಾರದ ಅಂಗವಾಗಿ ಶ್ರೀ ಷಣ್ಮಗೇಶ್ವರ ದೇವಸ್ಥಾನದಲ್ಲಿ ಜನಸಾಗರವೇ ಹರಿದು ಬರುತ್ತಿದೆ ಪವಿತ್ರ ಶ್ರಾವಣ ಮಾಸದ ನಡುವಿನ ಸೋಮವಾರ ಅಂದರೆ ಮೂರನೇ ಸೋಮವಾರವಾಗಿರುವ ಇಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ ನಸುಕಿನ ಜಾವದಿಂದಲೇ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕಗಳು ನಡೆಯುತ್ತಿವೆ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಬರಿಗಾಲಿನಿಂದ ನಡೆದುಕೊಂಡು ಹೋಗಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಕಲಬುರಗಿ ನಗರವು ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ ಬೆಳಗಿನ ಜಾವದಿಂದಲೇ ಆರಂಭವಾದಂತಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಸ್ರಾರು ಜನ ಭಕ್ತಾದಿಗಳು ಸಾಕ್ಷಿಯಾಗುತ್ತಿದ್ದಾರೆ ಭಕ್ತರು ತೆಂಗಿನಕಾಯಿ ಬಡಿದು ನೈವೇದ್ಯ ಸಮರ್ಪಿಸುತ್ತಿದ್ದಾರೆ ಭಕ್ತಾದಿಗಳು ಸಾಲು ಸಾಲಾಗಿ ನಿಂತು ಹೂ ಕಾಯಿ ಅರ್ಪಿಸಿ ಕರ್ಪೂರದ ಆರತಿ ಬೆಳಗುತ್ತಿದ್ದಾರೆ ಹಲವಾರು ಜನ ತಮ್ಮ ಬಂಧು ಮಿತ್ರರೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ
ನಡುವಿನ ಸೋಮವಾರದ ಅಂಗವಾಗಿ ಶರಣಬಸವೇಶ್ವರರ ದಾಸೋಹ ಮಹಾಮನೆಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹರಕೆ ಹೊತ್ತವರು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚುತ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ರಾಯಚೂರು, ಯಾದಗಿರಿ, ಬೀದರ್, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಮುಂತಾದ ಕಡೆಯಿಂದ ಮತ್ತು ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ಶರಣಬಸವೇಶ್ವರರ ದರ್ಶನ ಪಡೆಯುತ್ತಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಜನ ಜಾತ್ರೆಯ ತುಂಬಿದ್ದರಿಂದ ಜಾತ್ರೆಯ ವಾತಾವರಣವೇ ನಿರ್ಮಾಣವಾಗಿದೆ. ಇಂದು ಕಲಬುರಗಿ ನಗರದಾದ್ಯಂತ ಸೋದರಿಯರು ಸೋದರರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದರು. ರಕ್ಷಾಬಂಧನ ಇದು ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬವಾಗಿದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ರಾಖಿಯನ್ನ ಕಟ್ಟಿ ಆರತಿ ಮಾಡಿ ಸಹೋದರರ ಆಶೀರ್ವಾದವನ್ನ ಬೇಡುತ್ತಾರೆ. ತಂಗಿಯ ರಕ್ಷಣೆ ಅಣ್ಣನಿಂದ ಮತ್ತು ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭಾತೃತ್ವದ ಭಾವನೆಯನ್ನು ದಟ್ಟಗೊಳಿಸುವ ಹಬ್ಬವೇ ಈ ರಕ್ಷಾಬಂಧನವಾಗಿದೆ. ಈ ಮುಂಚೆ ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತವಿದ್ದ ಈ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದಾದ್ಯಂತ ಎಲ್ಲರೂ ಕೂಡ ಆಚರಿಸುತ್ತಿದ್ದಾರೆ. ಆದರೆ ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಭಾವನಾತ್ಮಕವಾಗಿ ಸ್ಮರಿಸುವ ಈ ದಿನ ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ಎಲ್ಲರ ಮನದಲ್ಲೂ ಮೂಡಿಸುತ್ತವೆ. ರಕ್ಷಾಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ. ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತಮ್ಮ ಸಹೋದರರ ಮುಂಗೈಗೆ ರಾಖಿಯನ್ನು ಕಟ್ಟುತ್ತಾರೆ. ಪ್ರತಿಯೊಬ್ಬ ಸಹೋದರರು ಕೂಡ ಈ ಸಮಯದಲ್ಲಿ ಸಹೋದರಿಯರೆಡೆಗೆ ತಮ್ಮ ಭಾತೃತ್ವದ ಪ್ರೇಮವನ್ನ ಉಜ್ವಲಗೊಳಿಸಬೇಕು ಎಂಬುದು ರಕ್ಷಾಬಂಧನ ಹಬ್ಬದ ನೀತಿಯಾಗಿದೆ. ಈ ವಿಶೇಷವಾದಂತಹ ಹಬ್ಬದ ಅಂಗವಾಗಿ ಕಲಬುರಗಿ ನಗರದಾದ್ಯಂತ ಪುಟ್ಟ ಪುಟ್ಟ ಮುದ್ದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಈ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದರು.
ಕಲಬುರಗಿ ಜಿಲ್ಲಾ ಪಂಚಾಯತ್ನ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂಜೀವನ್ ಯಾಕಾಪುರ ಅವರ ಮನೆಯಲ್ಲಿಯೂ ಕೂಡ ಪುಟ್ಟ ಪುಟ್ಟ ಮಕ್ಕಳು ಒಬ್ಬರಿಗೊಬ್ಬರು ರಾಖಿ ಕಟ್ಟುವ ಮೂಲಕ ಸಂಭ್ರಮಿಸಿದರು. ಅಣ್ಣದವರಿಗೆ ತಮ್ಮದವರಿಗೆ ರಾಖಿ ಕಟ್ತೀವಿ, ಸ್ವೀಟ್ಸ್ ಕೊಡ್ತೀವಿ, ಚಂದಿಲ್ಲಂತ ದೇವ್ರಿಗೆ ಬಿಡ್ಕೋತೀವಿ. ಅದೇ ರೀತಿ ಕಲಬುರಗಿಯ ಪೊಲೀಸ್ ಭವನದ ಎಎಸ್ಐ ಆಗಿರುವ ಕುಮಾರಿ ಯಶೋದಾ ಕಟ್ಕೆ ಅವರು ಕೂಡ ಸೋಕೇರ್ ಇಂಡ್ ಕಲಬುರಗಿ ಶಾಖೆಯ ಮಕ್ಕಳಿಗೆ ರಾಖಿ ಕಟ್ಟುವ ಮೂಲಕ ಮಕ್ಕಳೊಂದಿಗೆ ಸಂಭ್ರಮಿಸಿದರು. ನಾನು ಯಶೋದಾ ಅಂತ. ನಾನು ತುಂಬ ಬಡವ ಕುಟುಂಬದಲ್ಲಿ ಹುಟ್ಟಿದವಳು ರೀ. ಬಡವರ ಕಷ್ಟ ದುಃಖ ಏನಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ಯಾವಾಗಲೂ ವೃದ್ಧರಿಗೆ ಅನಾಥರಿಗೆ ನಿರ್ಗತಿಕರಿಗೆ ಅಂದರೆ ತುಂಬ ನನಗೆ ಕನಿಕರ. ಯಾಕಂತಂದರೆ ಕಷ್ಟದಲ್ಲಿ ಬೆಳೆದವರಿಗೆ ಸ್ವಲ್ಪ ಅದರದ್ದು ದುಃಖ ಕಷ್ಟ ಏನಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಇಲ್ಲಿವರೆಗೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ, ಬಟ್ ಈ ಥರ ನನಗೆ ಸಂಸ್ಥೆ ಸಿಕ್ಕಿರಲಿಲ್ಲ. ಸೋಕೇರ್ ಸಂಸ್ಥೆಗೆ ಒಂದ್ಸಲ ನಾವು ಬಂದ್ವಿ ಒಂದು ಕಾರ್ಯಕ್ರಮಕ್ಕೆ. ಈ ಮಕ್ಕಳು ಈ ಥರ ಇದ್ದಾರೆ ಅಂತಂದರೆ ಈ ಮಕ್ಕಳಿಗೆ ನಾನು ಅಕ್ಕ ಆಗಿರಬೇಕು, ಇಲ್ಲಿ ನಾನು ಪ್ರತಿಯೊಂದಕ್ಕೂ ಬರಬೇಕು ಅಂದರೆ ಡ್ಯೂಟಿನಲ್ಲಿ ಸ್ವಲ್ಪ ನನಗೆ ಟೈಮ್ ಸಿಗ್ತಿರಲಿಲ್ಲ. ಇವತ್ತು ಟೈಮ್ ಸಿಕ್ಕಿದೆ. ಈ ವರ್ಷ ಮಕ್ಕಳ ಜೊತೆಗೆ ರಕ್ಷಾಬಂಧನ ಮಾಡಿ ಈ ಮಕ್ಕಳಿಗೆ ನಾನು ದೊಡ್ಡಕ್ಕ ಆಗಿರಬೇಕು ಅಂತ ನಾನು ಇಷ್ಟಪಟ್ಟೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಮತ್ತೆ ವರ್ಷ ವರ್ಷ ಇಲ್ಲಿ ಬರಬೇಕು, ಮತ್ತೆ ಆಗಾಗ ಸಮಯ ಸಿಕ್ಕಾಗ ನಾನು ಬರಬೇಕು ಅಂತ. ಮತ್ತೆ ಎಲ್ಲರಿಗೂ ಬಿಟ್ಕೊಳ್ಳೋದು ಏನಂದರೆ ನಮ್ಮ ಗುಲ್ಬರ್ಗ ಜನರಿಗೆ ನೋಡಿ, ನಾವೆಷ್ಟು ಅನ್ನ ಆಹಾರ ಧಾನ್ಯಗಳೆಲ್ಲ ವೇಸ್ಟ್ ಮಾಡ್ತೇವೆ, ಎಷ್ಟೋ ದುಡ್ಡುಗಳನ್ನು ಏನೇನೋ ಹಾಳು ಮಾಡ್ತಾ ಇದ್ದೇವೆ. ನಮಗೆ ಸಮಯ ಸಿಕ್ಕಾಗ ಪ್ರತಿಯೊಬ್ಬರು ಇಂಥ ಇಂಥ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡಬೇಕು. ಅವರಿಗೂ ಕೂಡ ಅವರಿಗೂ ಅಭಿವೃದ್ಧಿಪಡಿಸ್ಲಿಕ್ಕೆ ನಾವು ಸಹಕಾರ ಮಾಡಬೇಕು. ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಮಾಡಬೇಕು. ಯಾಕೆ ಅಂತಂದರೆ ಧರ್ಮದ ಕಾರ್ಯಗಳು ಮಾಡೋದ್ರಲ್ಲಿ ತುಂಬ ತೃಪ್ತಿ ಇದೆ. ಮನುಷ್ಯ ಸುಮ್ಮನೆ ನಾವು ಅನ್ನೆಸೆಸರಿ ಸಿನಿಮಾಕ್ಕೆ ಹೋಗ್ತೇವೆ, ಎಷ್ಟೆಷ್ಟು ದುಡ್ಡು ವೇಸ್ಟ್ ಮಾಡ್ತೇವೆ, ಎಲ್ಲೋ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೇವೆ ವೇಸ್ಟ್ ಮಾಡ್ತೇವೆ, ಅದೇ ದುಡ್ಡಿನಲ್ಲಿ ಒಂದು ಸ್ವಲ್ಪ ಉಳಿತಾಯ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಅನ್ನಿಸ್ತದೆ ಅಂತ ಹೇಳಿ ನಾನು ಈ ವರ್ಷ ನಾನು ಈ ಮಕ್ಕಳಿಗೆ ಹೋದ ವರ್ಷ ಒಂದು 8 ತಿಂಗಳು ಅಲ್ವಾ ಸರ್, 8 ತಿಂಗಳಿಂದ ಒಂದು 8 ತಿಂಗಳಿಂದ ಈ ಕಾರ್ಯಕ್ರಮ ಇಲ್ಲಿ ಬಂದು ಈ ಸಂಸ್ಥೆಗೆ ಬಂದಾಗ ಲಯನ್ಸ್ ಕ್ಲಬ್ ಕಡೆಯಿಂದ ಬಂದಾಗ ನೋಡಿದ್ದೆ. ಅದಕ್ಕೆ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸ್ತು, ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು, ಮಕ್ಕಳ ಜೊತೆಗೆ ಸೇರಬೇಕು ಅಂತ ಅನ್ನಿಸ್ತು. ತುಂಬ ಖುಷಿ ಕೊಟ್ಟಿದೆ ನನಗೆ. ಮತ್ತೆ ಸೋಕೇರ್ ಸರ್ ಅವರಿಗೂ ತುಂಬ ಧನ್ಯವಾದ ಹೇಳ್ತೇನೆ, ಮತ್ತೆ ತೆಗಲ್ ತಿಪ್ಪಿ ಅನ್ನೋರಿಗೂ, ಮತ್ತೆ ಸರ್ ಅವರಿಗೂ, ಎಲ್ಲ ಮೇಡಮ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟು. ಈ ಸಂದರ್ಭದಲ್ಲಿ ಶ್ರೀ ಸುಮಂಗಲ ಡಿಜಿಟಲ್ ಚಾನೆಲ್ನ ಪ್ರಕಾಶ್, ಶಿವಾನಂದ್ ಮಳ್ಳಿ, ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಅವರು ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದು ಮಕ್ಕಳೊಂದಿಗೆ ಸಂತೋಷವನ್ನು ಹಂಚಿಕೊಂಡರು. ನೀವು ಚೆನ್ನಾಗಿ ಓದ್ಬೇಕು, ನಿಮ್ಗೆ ನೋಟ್ ಬುಕ್ ತಂದು ಕೊಡ್ತೇನೆ, ಓದಿದ್ರೆ ಜನರಲ್ ನಾಲೆಜ್ ಪುಸ್ತಕ ತಂದು ಕೊಡ್ತೇನೆ, ಚೆನ್ನಾಗಿ ಓದ್ಬೇಕು. ಸ್ನೇಹ ಸೂತ್ರದಲ್ಲಿ ಬಂಧಿಸುವುದೇ ರಕ್ಷಾಬಂಧನ ಎಂದು ಬಿಕೆ ವಿಜಯಾ ಬಹೇನ್ ಅವರು ಸಂದೇಶ ನೀಡಿದ್ದಾರೆ.
ಸ್ನೇಹ ಮಾನವ ಜೀವನದ ಜೀವಾಳ. ಸ್ನೇಹವಿಲ್ಲದೆ ಜೀವನ ಬರಡು. ಸ್ನೇಹ ಸ್ವಾರ್ಥರಹಿತವಿರಬೇಕು. ನಿಸ್ವಾರ್ಥ ನಿಷ್ಕಾಮ ಸ್ನೇಹ ಕೇವಲ ಪರಮಪಿತ ಪರಮಾತ್ಮ ಕೊಡಬಲ್ಲ. ಇಂದು ಆ ಪರಮಪಿತ ಪರಮಾತ್ಮ ಆಕಾಶದಿಂದ ಅತ್ತತ್ತವಿರುವ ಮಹಾಮನೆಯಿಂದ ಅವತರಿಸಿ ಮಕ್ಕಳಾದ ನಮ್ಮೆಲ್ಲರನ್ನು ತನ್ನ ಸ್ನೇಹ ಸೂತ್ರದಲ್ಲಿ ಬಂಧಿಸುತ್ತಿದ್ದಾನೆ. ಅದುವೇ ರಕ್ಷಾಬಂಧನ ಎಂದು ರಾಜಯೋಗಿನಿ ಬಿಕೆ ವಿಜಯರವರು ನುಡಿದಿದ್ದಾರೆ. ಅವರು ವಲಯ ಕೇಂದ್ರ ಸತ್ಯತೀರ್ಥ ಆದರ್ಶನಗರ ರಾಜಯೋಗ ಕೇಂದ್ರದಲ್ಲಿ ಆಯೋಜಿಸಲಾದ ರಾಖಿ ಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಈ ಸಂದೇಶವನ್ನು ಸಾರಿದರು. ಭಾರತದ ಅತ್ಯಂತ ಮಾತ್ರವಲ್ಲ ಜಗತ್ತಿನ ಅತ್ಯಂತ ಇರುವಂತಹ ಭಾರತೀಯರು ನೂಲು ಹುಣ್ಣಿಮೆಯನ್ನ ರಾಖಿ ಉತ್ಸವವನ್ನು ರಕ್ಷಾ ಬಂಧನವನ್ನು ಆಚರಿಸ್ತಾರೆ. ಮನುಷ್ಯ ಹುಟ್ಟಿದಾಗ ಸ್ವತಂತ್ರವಾಗಿದ್ದ. ಮ್ಯಾನ್ ಇಸ್ ಬಾರ್ನ್ ಫ್ರೀ, ಬಟ್ ನೌ ಹಿ ಫೈಂಡ್ಸ್ ಹಿಮ್ಸೆಲ್ಫ್ ಎವರಿವೇರ್ ಇನ್ ಚೈನ್ಸ್. ಮುಕ್ತನಾಗಿ ಸ್ವತಂತ್ರನಾಗಿ ಈ ಧರೆಯ ಮೇಲೆ ಜನಿಸಿದ ಮಾನವನಿಗೆ ಒಂದೊಂದೇ ಒಂದೊಂದೇ ಸಂಕೋಲೆಗಳು ಬಂಧಿಸ್ತಾ ಹೋಗ್ತವೆ. ಆದರೆ ಇಂದಿನ ಈ ಸಂಕೋಲೆ, ಈ ರಕ್ಷಾ ಬಂಧನ ಎಲ್ಲರಿಗೂ ಬೇಕಾದಂತಹ ಬಂಧನ. ಮನುಷ್ಯನ ಜೀವನ ಇರೋದೇ ಸುಖಕ್ಕಾಗಿ, ಆನಂದಕ್ಕಾಗಿ, ಸಂತೋಷಕ್ಕಾಗಿ. ಮನುಷ್ಯನ ಸಂಬಂಧಗಳು ಆನಂದ ನೆಮ್ಮದಿಯನ್ನು ಕೊಡ್ಲಿಕ್ಕಿದ್ದಾವೆ, ಅದು ಬಂಧನ ಆಗ್ಬೋದು. ಆದರೆ ಇಂದಿನ ಕಲಿಯುಗಿ ಜಗತ್ತಿನಲ್ಲಿ ಕಾಲ ಬದಲಾಗ್ತಿದೆ, ಕ್ರಮೇಣ ಕಾಯಿಲೆಗಳು ಹೆಚ್ಚಾಗ್ತಿದ್ದಾವೆ. ಆ ಕಾಲಿನ ಪ್ರಭಾವಕ್ಕೆ ತುತ್ತಾಗಿ ಮನುಷ್ಯ ಎಂದೂ ಕಾಣರಿಯದ ಅತಿರೇಕದ ಒಂದು ಬದಲಾವಣೆಗಳನ್ನು ತನ್ನ ಜೀವನದಲ್ಲಿ ನೋಡ್ತಿದ್ದಾನೆ. ಸಂಬಂಧಗಳು ಬಂಧನವಾಗಿ ಆನಂದ ಅನುಭವಿಸಬೇಕಾದಂಥ ವ್ಯಕ್ತಿ ಇಂದು ಅನೇಕ ದುಃಖ ತಾಪತ್ರಯ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾನೆ. ನನಗನಿಸುತ್ತೆ ಸಾಂಪ್ರದಾಯಿಕವಾಗಿ ರಾಖಿ ಕಟ್ಟಲಾಗತ್ತೆ. ಈ ವಿದ್ಯಾಲಯ ಜಗತ್ತಿನಾದ್ಯಂತ ಇರುವ 140 ರಾಷ್ಟ್ರಗಳಲ್ಲಿ ಸೇವೆ ಮಾಡ್ತಾ ಇರೋ ಕಾರಣ ಹಲವಾರು ದಿನಗಳವರೆಗೆ ಈ ರಾಖಿ ಉತ್ಸವವನ್ನ ಆಚರಿಸಲಾಗತ್ತೆ. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಎನ್ ಶಶಿಕುಮಾರ್ ಅವರು ಮಾತನಾಡುತ್ತಾ, ಇಂದು ಭಾರತದಲ್ಲಿ ಹೆಣ್ಣು ಮಕ್ಕಳ ಪ್ರತಿ ಸ್ನೇಹ ಬೆಳೆಯುತ್ತಿದೆ. ಹೆಣ್ಣು ಭ್ರೂಣ ಹತ್ಯೆಯ ಸಂಖ್ಯೆ ಬಹಳ ಕಡಿಮೆಯಾಗಿದ್ದು ಸಂತಸದ ವಿಷಯವಾಗಿದೆ. ಆ ದಿಶೆಯೊಳಗೆ ಬ್ರಹ್ಮಕುಮಾರಿ ಸಹೋದರಿಯರ ಕಾರ್ಯ ಶ್ಲಾಘನೀಯ ಎಂದರು. ಕೂಡ ಚೇರ್ಮನ್ ರಾದ ಅಜ್ಗರ್ ಚುಲ್ಬುಲ್ ರವರು, ಬ್ರಹ್ಮಕುಮಾರಿ ಸೋದರಿಯರು ಜಾತಿ ಮತ ಭೇದವಿಲ್ಲದೆ ಕಾರ್ಯ ಮಾಡುತ್ತಿದ್ದಾರೆ. ರಾಖಿ ನಮ್ಮ ರಾಷ್ಟ್ರೀಯ ಹಬ್ಬ, ನಮ್ಮೆಲ್ಲರನ್ನು ಒಂದೆಡೆ ಸೇರಿಸುವ ಸುಂದರ ಬೆಸುಗೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಿಸರ್ವ್ ಪೊಲೀಸ್ ವರಿಷ್ಠಾಧಿಕಾರಿ ಬಸವರಾಜ್ ಜೆಲ್ಲಾ, ಎಂಆರ್ಎಂಸಿಯ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಆರ್ ಹರ್ವಾಳ್, ಕೆಎಸ್ಎಫ್ಸಿಯು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗಣಪತಿ ರಾಠೋಡ್ ಹಾಗೂ ರಾಜಯೋಗಿ ಪ್ರೇಮಣ್ಣನವರು ಸೇರಿದಂತೆ ಕಲಬುರಗಿ ನಗರದ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಕ್ಷೇತ್ರ ಕುಸ್ನೂರು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಂಗಿ ಕುಸ್ತಿ ಪಂದ್ಯಗಳು ಜರುಗಿದವು. ಶ್ರಾವಣ ಮಾಸದ ಸೋಮವಾರವಾದ ದಿನಾಂಕ 7/8/2017 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಕುಸ್ನೂರು ಗ್ರಾಮದ ಶ್ರೀ ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ದಿನಾಂಕ 6/8/2017 ರವಿವಾರದಂದು ಶ್ರೀಗಳ ಮಠದಿಂದ ದೇವಾಲಯದವರೆಗೆ ಪಲ್ಲಕ್ಕಿ ಉತ್ಸವ, ನಂತರ ಗೀಗೀಪದಗಳ ಕಾರ್ಯಕ್ರಮ ಜರುಗಿತು. ದಿನಾಂಕ 7/8/2017 ಶ್ರಾವಣ ಸೋಮವಾರದ ನಿಮಿತ್ತ ಶ್ರೀ ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗವಿಸಿದ್ದೇಶ್ವರರ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಮತ್ತು ಮಹಾಪ್ರಸಾದದ ನಂತರ ಮಧ್ಯಾಹ್ನ 12 ಗಂಟೆಯಿಂದ ಸಹಸ್ರ ಬಿಲ್ವಾರ್ಚನೆಯನ್ನ ನೆರವೇರಿಸಲಾಯಿತು. ತದನಂತರ ಬಂದಂತಹ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು.
ಮಧ್ಯಾಹ್ನ 12 ಗಂಟೆಯಿಂದ ರಾಜ್ಯ ಮತ್ತು ನೆರೆ ರಾಜ್ಯ ಮಹಾರಾಷ್ಟ್ರದ ಪ್ರಸಿದ್ಧ ಪೈಲ್ವಾನರಿಂದ ಜಂಗಿ ಕುಸ್ತಿಗಳು ಜರುಗಿದವು. ಗುಲ್ವರ ತಾಲೂಕಿನಲ್ಲಿ ಇರುವಂತಹ ಶುಕ್ಷೇತ್ರ ಕೃಷ್ಣೂರ ಗ್ರಾಮದ ಗ್ರಾಮ ಆದ್ಯ ದೇವತೆಯಾದಂಥ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಸುಮಾರು 600 ವರ್ಷಗಳ ಹಿಂದಿನಿಂದ ಇಲ್ಲಿವರೆಗೆ ನಿರಂತರವಾಗಿ ನಡೆದುಕೊಂಡು ಬಂದಿರುತ್ತದೆ. ಈ ಜಾತ್ರದ ವಿಶೇಷವೇನೆಂದರೆ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಜಂಗಿ ಪೈಲ್ವಾನರ ಕುಸ್ತಿಯನ್ನು ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರುತ್ತೇವೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತದೆ. ಎಲ್ಲ ಜಿಲ್ಲೆಗಳಿಂದ ಹಾಗೂ ನೆರೆ ರಾಜ್ಯ ರಾಷ್ಟ್ರಗಳಿಂದ ಬಂದು ಕುಸ್ತಿಗಳನ್ನು ಇಲ್ಲಿ ಅನೇಕ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಹೋಗಿರುತ್ತಾರೆ. ಹಾಗೂ ಇಲ್ಲಿ ಸುಮಾರು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊದಲನೆಯ ಸ್ಥಾನ ಪಡೆದಿರುವಂಥ ಕುಸ್ತಿಯ ಹೆಸರುವಾಸಿಯಾಗಿದೆ. ಆದ ಕಾರಣ ಇಲ್ಲಿ ಭಾಳ ವಿಜೃಂಭಣೆಯಿಂದ ಕುಸ್ತಿ ಹಾಗೂ ಜಾತ್ರೆ ಒಂದು ದಿನದಲ್ಲಿ ಭಾಳ ಅತ್ಯಂತ ಇದರಲ್ಲಿ ನಡೆಯುತ್ತದೆ. ನಮ್ಮ ಗುಲ್ಬರ್ಗ ತಾಲೂಕಿನ ಕುಸ್ನೂರು ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಗವಿಸಿದ್ದೇಶ್ವರ ಅವರ ಜಾತ್ರೆಯ ಅತಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಈ ಜಾತ್ರೆಯಲ್ಲಿ ಸಮಸ್ತ ಸುತ್ತಮುತ್ತ ಹಳ್ಳಿಯ ಎಲ್ಲ ಊರ ಜನಗಳು ವಿವಿಧ ತಾಲೂಕಲ್ಲಿಂದ ಆಗಮಿಸಿದಿರ್ತಾರೆ. ಹಾಗೆ ಅವರನ್ನು ಎಲ್ಲ ಈ ಗುಡಿಯ ವತಿಯಿಂದ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ. ಹಾಗೂ ಇಲ್ಲಿ ಪ್ರತಿ ವರ್ಷದಂತೆ ಕುಸ್ತಿಯನ್ನು ನಡೀತದೆ. ಈ ನಮ್ಮ ಗುಲ್ಬರ್ಗ ರಾಜ್ಯದಿಂದ ಆಯಿತು, ಮಹಾರಾಷ್ಟ್ರದಿಂದ ಆಯಿತು, ಬರ್ತಾರೆ ಪ್ರತಿ ವರ್ಷ ಕುಸ್ತಿಗೆ ಬಂದು ಒಂದು ಒಳ್ಳೆಯ ರೀತಿಯಿಂದ ಎಲ್ಲ ಕುಸ್ತಿಗಳನ್ನು ಆಡಿ ಈ ನಮ್ಮ ಊರಿನ ಒಂದು ಹೆಸರನ್ನು ಹೇಳಿಕೊಂಡು ಹೋಗ್ತಾರೆ. ಹಾಗಾಗಿ ಈ ಒಂದು ಶಾಂತಿಯಾಗಿ ಇದು ನಮ್ಮ ಜಾತ್ರೆ ನಡೆಯೋದಂದರೆ ಊರಿನ ನಮ್ಮ ಕುಸ್ನೂರದು ನಮ್ಮ ಗುಲ್ಬರ್ಗ ತಾಲೂಕಿನಲ್ಲಿ ಅಂತಂದರೆ ಇದು ಭಾಳ ಚೆನ್ನಾಗಾಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮ ಜನಾಂಗದವರು ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಕುಸ್ನೂರು ಶ್ರಾವಣ ಮಾಸದ 3ನೇ ಸೋಮವಾರ ವಿಶೇಷ ಏನಪ್ಪ ಅಂತಂದ್ರೆ ಗವಿಸಿದ್ದೇಶ್ವರ ಐತಿಹಾಸಿಕ ದೇವಾಲಯ. ಈ ಕುಸ್ತಿ ಏನಪ್ಪ ಅಂತಂದ್ರೆ ಎಲ್ಲ ಹೊರರಾಜ್ಯದವರು ಮತ್ತು ಮಹಾರಾಷ್ಟ್ರದಾಗಿರ್ಬೋದು, ಆಂಧ್ರದವರಾಗಿರ್ಬೋದು, ಈ ಕುಸ್ನೂರು ಕುಸ್ತಿ ಆಡೋಕೆ ವಿಶೇಷ ಏನಪ್ಪ ಅಂತಂದ್ರೆ ಈಗಿನ ದಿನದಾಗ ಕುಸ್ತಿ ಪ ಅಂತಂದ್ರೆ ಉಳಿದಿದ್ದಂಥ ಇಲ್ಲಿ ಗುಲ್ಬರ್ಗ ಜಿಲ್ಲೆಯ ಕುಸ್ನೂರದಾಗ ಅತಿ ವಿಶೇಷ ವಿಜೃಂಭಣೆಯಲ್ಲಿ ನಡೀತದೆ. ಈ ಇದಕ್ಕೆ ಬಂದಿರತಕ್ಕಂಥ ಇಲ್ಲಿ ಪ್ರಸಾದ ಆಗಿರ್ಬೋದು, ದೇವಾಲಯಕ್ಕೆ ಅನೇಕ ಶಿಷ್ಯರದಾರ ಮತ್ತು ಅನೇಕ ಸಾರ್ವಜನಿಕರು ಬರ್ತಾರೆ. ವಿಶೇಷ ವಿಜೃಂಭಣೆ ಗುಲ್ಬರ್ಗ ತಾಲೂಕಿನ ಕೃಷ್ಣ ಗ್ರಾಮದ ಜಾತ್ರಾ ಮಹೋತ್ಸವ ನಡೀತದೆ. ಜವಾಬ್ದಾರರು ಸಮಿತಿ ಪರವಾಗಿ ಸೂಚಿಸಲಾಗಿದೆ.
ರಾತ್ರಿ 8 ಗಂಟೆಗೆ ಶ್ರೀ ಗವಿಸಿದ್ದೇಶ್ವರ ದೇವಾಲಯದಿಂದ ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ಮಾರ್ಗವಾಗಿ ಶ್ರೀಮಠದವರೆಗೆ ಅದ್ಧೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಸಿದ್ದನಗೌಡ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಯಾನಂದ ಸಪ್ಪನ್, ಮಂಜು ಮಠಪತಿ ಕುಸನೂರ್, ಶಿವಶರಣಪ್ಪ ಬರಗಾವಿ, ಮಲ್ಲಯ್ಯ ಸ್ವಾಮಿ ಮಠಪತಿ, ದೊಡ್ಡಪ್ಪಗೌಡ ಪೊಲೀಸ್ ಪಾಟೀಲ್, ದಶರಥ್ ತೇಗನೂರ್, ರೇವಣ ಸಿದ್ದಯ್ಯ ಮಠಪತಿ, ಶರಣು ಬರಗಾಲಿ, ಸಿದ್ದು ಚೇಂಗ್ತಿ, ರೇವಪ್ಪ ಅಣವೀರಪ್ಪ, ಸುಭಾಷ್ ಕೋರೆ, ಮಂಜುನಾಥ್ ಬರಗಲಿ ಸೇರಿದಂತೆ ಸುಕ್ಷೇತ್ರ ಕುಸನೂರ್ ಗ್ರಾಮದ ಶ್ರೀ ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಸಮಸ್ತ ಸದ್ಭಕ್ತ ಮಂಡಳಿಯವರು ಉಪಸ್ಥಿತರಿದ್ದು ಶ್ರೀ ಗವಿಸಿದ್ದೇಶ್ವರರ ವಿಶೇಷ ಕೃಪೆಗೆ ಪಾತ್ರರಾದರು. ಕನ್ನಡ ಸಾಹಿತ್ಯ ಸಂಘದಲ್ಲಿ ಬಸವರಾಜ್ ದಿಗ್ಗಾವಿಗೆ ಅಭಿಮಾನಿ ಬಳಗದ ಉದ್ಘಾಟನಾ ಸಮಾರಂಭ ಜರುಗಿತು. ಶ್ರೀ ಗುರು ವಿದ್ಯಾಪೀಠ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಸವರಾಜ್ ದಿಗ್ಗಾವಿಯವರ ಅಭಿಮಾನಿಗಳ ಸಂಘದ ಉದ್ಘಾಟನಾ ಸಮಾರಂಭವು ದಿನಾಂಕ 6/8/2017 ಸಾಯಂಕಾಲ 6:30ಕ್ಕೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಸಂಘದಲ್ಲಿ ಜರುಗಿತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಉದ್ಘಾಟನಾ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಶ್ರೀ ಬಸವರಾಜ ದಿಗ್ಗಾವಿಯವರ ಸಾಮಾಜಿಕ ಎಳೆತರಾಳಿ, ಶ್ರೀ ದಲಿತರ ಪರ ಇದ್ದ ಕಾಳಜಿ, ರೈತರ ಪರ ಇದ್ದ ಒಲವು ಮತ್ತು ಕಾಳಜಿ ಇಲ್ಲವಾದರೂ ಒಂದು ಸಾಮಾಜಿಕ ಸೇವೆಯಿಂದ ಪ್ರಭಾವಿತರಾಗಿ ಅವರು ಬಂದ ಜನಪರ ಕಾಳಜಿಗೆ ನಮ್ಮ ಒಂದು ದಿಗ್ಗಾವಿ ಅಭಿಮಾನಿ ಬಳಗ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳನ್ನು ರಾಜ್ಯ ಜನತೆಗೆ ವಿಸ್ತರಿಸುತ್ತಾ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಅವರ ಜೊತೆ ನಮ್ಮ ಅಭಿಮಾನಿ ಬಳಗ ಕೂಡ ಅವರ ಜೊತೆ ಹಗಲಿರುಳು ದುಡಿಯುತ್ತೇವೆ ಎಂದು ಈ ಕಾರ್ಯಕ್ರಮದಲ್ಲಿ ಹೇಳಲು ಇಚ್ಛಿಸುತ್ತಿದ್ದೇನೆ. ಅದರಂತೆ ತಮ್ಮ ಸ್ವಂತ ಹೊಲದಲ್ಲಿ ಗೋಶಾಲೆ ಪ್ರಾರಂಭಿಸಿ ಗೋಗಳು ರಕ್ಷಣೆ ಮಾಡುತ್ತಾ ಇದ್ದಾರೆ. ದಲಿತರು ಬಡವರ ಮನೆಗಳಲ್ಲಿ ತಮ್ಮ ಸ್ವಂತ ಹಣದಲ್ಲಿ ನೀರಿನ ಟ್ಯಾಂಕ್ ಒದಗಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತಿರುತ್ತಾರೆ. ಅದರಿಂದ ದಿಗ್ಗಾವಿಯವರ ಇತರರಿಗೆ ಮಾರ್ಗದರ್ಶಿಯಾಗಲಿ ಎಂದು ಉದ್ದೇಶಿಸಿ ಈ ಅಭಿಮಾನಿ ಬಳಗ ಪ್ರಾರಂಭಿಸಿದ್ದೇವೆ. ಏನು ಆಗಬೇಕಾಗಿದೆ, ನಮ್ಮ ಯುವಕರಿಗೆ ಒಂದು ಏನು ಸಮಸ್ಯೆ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಕಲಿತಾ ಇದ್ದೇವೆ, ಶಿಕ್ಷಣವನ್ನು ಪಡಿತಾ ಇದ್ದೇವೆ, ಆದರೆ ಒಂದು ನಮ್ಮ ಕೈಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗ ಪಾಲಿಸಿರುವುದು ಅಥವಾ ರಾಜ್ಯ ಸರ್ಕಾರದ ಉದ್ಯೋಗ ಪಾಲಿಸಿರುವುದು ಇವತ್ತು ಒಂದು ಅಭಿವೃದ್ಧಿ ಆಗ್ತಾ ಇದೆ ಇವತ್ತಲ್ಲ, ಆದರೆ ಒಂದು ಉದ್ಯೋಗ ರೈತ ಅಭಿವೃದ್ಧಿ ಆಗ್ತಾ ಇದೆ. ಅದು ದೊಡ್ಡ ಒಂದು ಕಳಂಕ, ಯಾಕಂದ್ರೆ ನಾವು ಉದ್ಯೋಗ ನೋಡಿದಾಗ ಬಹಳ ಆತಂಕವನ್ನು ಉಂಟಾಗುತ್ತದೆ. ಬೆಳವಣಿಗೆ ಅನ್ನುವ ರೀತಿಯಲ್ಲಿ ಇವತ್ತು ಬೆಳವಣಿಗೆ ನಡೀತಾ ಇದೆ. ಅದೇ ರೀತಿಯಾಗಿ ಒಬ್ಬ ಗ್ರೇಟ್ ಫಾರ್ಮರ್ಸ್ ಐಡಿಯಾಗಳನ್ನು ಮಾಡಲಾಗುತ್ತೆ.
ಶ್ರೀ ಬಸವರಾಜ್ ದಿಗ್ಗಾವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಂದೀಪ್ ಭರಣಿಯವರ 29ನೇ ಹುಟ್ಟುಹಬ್ಬವನ್ನು ಕೂಡ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು.
ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ, ನಂದಿಕೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಪವನ್ ಕುಮಾರ್ ಒಳಕೇರಿ, ಎಂಎಸ್ ಪಾಟೀಲ್ ನರಿಬೋಳ್, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಸೇರಿದಂತೆ ಇತರೆ ಅನೇಕ ಜನರು ಭಾಗವಹಿಸಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.